ನಮಸ್ತೆ ಗೆಳೆಯರೇ, ನಾವೆಲ್ಲ ಭೂಮಿಗೆ ಬಂದಿರೋದೆ ಕಾಯಕ ಮಾಡಲಿಕ್ಕೆ. ಕಾಯಕವೇ ಕೈಲಾಸ ಅಂತ ಅದನ್ನು ಬಸವಣ್ಣವರು ನಮಗೆ ತೋರಿಸ್ಕೊಟ್ರು. ಆ ಕಾಯಕ ಮಾಡೋದಕ್ಕೆ ದೇವರು ನಮ್ಮ ಹತ್ರ ಸುಮ್ಮನೆ ಕಾಯಕ ತಗೊಳಕ್ಕೆ ಇಷ್ಟಪಡೋದಿಲ್ಲ. ಅತ್ಯಂತ ಶ್ರೇಷ್ಠ ಕಾಯಕದಾನಿ ಅಂದರೆ ಕಾಯಕನಾಥ ವಿಷ್ಣು. ಯಾರ ಹತ್ರ ಸುಮ್ಮನೆ ಕೆಲಸ ತಗೊಳ್ಳಲ್ಲ, ಯಾರೇ ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಫಲ ಕೊಡ್ತಾರೆ ಸಕಲ ಜೀವರಾಶಿಗಳು. ಆ ಫಲವೇ ಲಕ್ಷ್ಮಿ. ಆ ಲಕ್ಷ್ಮಿ ತುಂಬ ಜಾಣೆ. ಆ ಲಕ್ಷ್ಮಿಯ ದಿನ ಇವತ್ತು ವರಮಹಾಲಕ್ಷ್ಮಿ. ನಿಮ್ಮೆಲ್ಲರಿಗೂ ಆ ವರಮಹಾಲಕ್ಷ್ಮಿ ಒಲಿದು ಬರಲಿ. ಆ ವರಮಹಾಲಕ್ಷ್ಮಿಯ ಕೆಲವು ಸೀಕ್ರೆಟ್ಸನ್ನು ಒಂದು ಹಾಡು ಬರೆದಿದೆ, ದೇವರು ಇವನ ಕೈಯಲ್ಲಿ ಬರೆಸ್ಕೊಂಡ್ರು. ಆ ಹಾಡಲ್ಲಿ ಅನೇಕ ಅರ್ಥಗಳಿದೆ, ಬಿಡಿಸಿ ಹೇಳ್ತೀನಿ. ಅದಾದ ನಂತರ ಲಕ್ಷ್ಮಿ ನಿಮ್ಮಲ್ಲಿ ನೆಲೆಸಬೇಕು ಅಂದರೆ ನಮ್ಮ ಕರ್ನಾಟಕ ತುಂಬ ಶ್ರೇಷ್ಠ. ಲಕ್ಷ್ಮಿಗೆ ಜಗತ್ತಿನ ಅತಿ ಪುರಾತನ ಲಕ್ಷ್ಮೀ ದೇಗುಲ ನಮ್ಮ ಕರ್ನಾಟಕದಲ್ಲಿದೆ. ಹಂಪಿಯ ಮಾಲ್ಯವಂತ ಪರ್ವತದಲ್ಲಿ ರಾಮರು 4 ಮಾಸ ಚಾತುರ್ಮಾಸ ಸೀತೆ ಇಲ್ಲದೆ ಮಾಡುತ್ತಿರುವಾಗ ಲಕ್ಷ್ಮಿಯ ಆರಾಧನೆ ಮಾಡ್ತಾರೆ. ಆ ಲಕ್ಷ್ಮೀ ದೇಗುಲ ಅಲ್ಲಿದೆ. ಮತ್ತು ಜೈನ ಧರ್ಮದ ಅತ್ಯಂತ ಶ್ರೇಷ್ಠ ಲಕ್ಷ್ಮಿಯ ಪ್ರತಿರೂಪ ಪದ್ಮಾವತಿ ಅಮ್ಮ. ಆ ಪದ್ಮಾವತಿ ಅಮ್ಮ ಶ್ರೀನಿವಾಸ ದೇವರ ಪತ್ನಿ. ಆ ಪದ್ಮಾವತಿ ಅಮ್ಮನ ದೇಗುಲ ಶಿವಮೊಗ್ಗದ ಹುಂಚದಲ್ಲಿದೆ. ಆ ಶಿವಮೊಗ್ಗದ ಹುಂಚ ಇರೋದು ಕೂಡ ಅತ್ಯಂತ ರಿಚ್, ತಿರುಪತಿ ಥರನೇ ರಿಚ್ ದೇವಸ್ಥಾನ ಅದು. ಆ ಹುಂಚ ಅನ್ನೋ ಹಳ್ಳಿಲಿದೆ. ಅಲ್ಲಿ ನೀವು ಲಕ್ಷ್ಮಿಯನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದು. ಈ ಎರಡು ಕ್ಷೇತ್ರಗಳು ಅದಲ್ಲದೆ ಇತ್ತೀಚೆಗೆ ಕೆಲವು ದೇವಸ್ಥಾನಗಳಾಗಿದೆ. ಆದರೆ ಲಕ್ಷ್ಮಿಗೆ ದೇಗುಲಗಳು ನಿಮಗೆ ಕಡಿಮೆ ಕಂಡು ಬರುತ್ತೆ. ಪ್ರತಿ ಹರಿಯ ದೇಗುಲದಲ್ಲೂ ಶ್ರೀದೇವಿ ಇರುತ್ತೆ, ಭೂದೇವಿ ಇರುತ್ತೆ. ಹರಿಯ ಹೃದಯ ಕಮಲದಲ್ಲಿ ಲಕ್ಷ್ಮಿ ಇರ್ತಾಳೆ, ಪಾದ ತಳದಲ್ಲಿ ಯಾವಾಗಲೂ ಒತ್ತುತ್ತಿರ್ತಾಳೆ. ಏನದರ ಲಕ್ಷಣ ಅಂದರೆ ಕಾಯಕನಾಥ ವಿಷ್ಣು ಕೆಲಸ ಮಾಡಿ ಸುಸ್ತಾಗಿರ್ತಾನಂತೆ, ಆತನಿಗೆ ಕಾಲೊತ್ತುತ್ತಾಳೆ ಲಕ್ಷ್ಮಿ. ಅಂದರೆ ನೀವು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಹಣ ನಿಮ್ಮ ಬಳಿ ಇರ್ತಾಳೆ ಅನ್ನೋ ಒಂದು ಸಂಕೇತ. ಆ ಲಕ್ಷ್ಮಿಯ ವಿಳಾಸ ಇಲ್ಲಿದೆ, ತಿಳ್ಕೊಳ್ಳೋಣ. ಬನ್ನಿ ನೋಡಿ ಹಾಡು. ತುಂಬ ಲಕ್ಷ್ಮಿ ತುಂಬ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ. ಲಕ್ಷ್ಮಿ ತುಂಬ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣ. ವಿಷ್ಣು ಪದ ಅಂಕದ ಪಾಲಿನ ದೀಪದ ನೆರಳು, ಇಲ್ಲದವರನ್ನು ಬೆಳಗುವಳು. ಧನಿಕರ ಪಾಲಿನ ದೀಪದ ನೆರಳು, ಇಲ್ಲದವರನ್ನು ಬೆಳಗುವಳು. ಹಿಡಿದಿಟ್ಟವರ ಬಳಿದಟ್ಟುವಳು, ಬಡವರ ಒಡ ಹುಟ್ಟಿದ ಮಗಳು. ಹಿಡಿದಿಟ್ಟವರ ಬಡಿದಟ್ಟುವಳು, ಬಡವರ ಒಡ ಹುಟ್ಟಿದ ಮಗಳು. ಬಿಲ್ವಾರೋಗ್ಯದ ಗುಟ್ಟವಳು, ಬಿಲ್ವಾರೋಗ್ಯದ ಗುಟ್ಟವಳು, ಕೆಂದಾವರೆಯ ತೊಟ್ಟವಳು. ಲಕ್ಷ್ಮೀ ತುಂಬ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ, ವಿಳಾಸ ವಿಷ್ಣು ಪಾದ ಕಣೋ. ಮಾತೃ ಮಾತೆಯಲ್ಲಿ ತುಂತವಳು, ಗೋಯೋನಿಯಲ್ಲಿ ನಿಂತವಳು. ಮಾತೃ ಮಾತೆಯಲ್ಲಿ ನಿಂತವಳು, ಗೋಯೋನಿಯಲ್ಲಿ ನಿಂತವಳು. ಗಜಕುಂಭಸ್ಥಳ ಮೇಳವಿಸಿಗಳು, ಗಜಕುಂಭಸ್ಥಳ ಮೇಳವಿಸಿಗಳು, ಸಾರದ ಶೂಲದಿ ತಿವಿಯುವಳು. ಕುಂತಲ್ಲಿ ಕರಗುತ ಬರುವ ತಾಯೇ, ಕಾಯಕನಾಥನ ಕಾಲೊತ್ತುವಳು, ಕಾಯಕನಾಥನ ಕಾಲೊತ್ತುವಳು. ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ. ಲಕ್ಷ್ಮೀ ತುಂಬಾ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ. ಸುಮಾರು 18 ವರ್ಷಗಳ ಹಿಂದೆ ವರಮಹಾಲಕ್ಷ್ಮಿ ಎಂದು
ದೇವರು ಬರೆಸ್ಕೊಂಡ್ರು ಇವನ ಕೈಲಿ ಈ ಹಾಡು. ಈ ಹಾಡನ್ನ ಸಾಲು ಸಾಲು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಅಕ್ಕಂತೆ. ಇನ್ನು ಹಿಂದೆ ತುಂಬಾ ಜಾಣೆ ಕಣೋ ವಿಳಾಸ ವಿಷ್ಣು ಪಾದ ಕಣೋ ಲಕ್ಷ್ಮಿ ತುಂಬಾ ಜಾಣೆ ಕಣೋ ವಿಷ್ಣು ಅನಿಕರ ಪಾದಿನ ದೀಪದ ನೆರಳು ಇಲ್ಲದವರನ್ನು ನಿಲ್ಸು ನಿಲ್ಸು ನೋಡಿ. ಧನಿಕರ ಪಾಲಿನ ದೀಪದ ನೆರಳು ಅಂದ್ರೆ ಧನಿಕರ ಪಾಲಿನ ದೀಪದ ನೆರಳು ಅಂದ್ರೆ ದೀಪದ ನೆರಳು ದೀಪದ ಕೆಳಗಡೆ ನೆರಳಿರುತ್ತಲ್ಲ ಹಂಗೆ ಧನಿಕರು ಅವರು ಸಂಪಾದನೆ ಮಾಡೋ ರೀತಿ ಚೆನ್ನಾಗಿಲ್ಲ ಅಂದ್ರೆ ಆ ದೀಪದ ಕೆಳಗಿದ್ರು ಅಲ್ಲಿ ಕತ್ಲೆ ಇರೋದು, ಹಂಗೆ ಅವ್ರು ಎಂಜಾಯ್ ಮಾಡೋಕ್ಕಾಗಲ್ಲ. ಅವರು ಕೋಟಿಗಟ್ಟಲೆ ಹೋಗಿ ಇವಾಗ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಗೌರ್ಮೆಂಟ್ ಆಫೀಸರ್ಗಳಲ್ಲೂ ದೇವ್ರು ಇಟ್ಬಿಟ್ಟಿರ್ತಾರೆ, ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ದೇವ್ರು ಇಟ್ಬಿಟ್ಟಿರ್ತಾರೆ. ಒಳ್ಳೇದಾಗ್ಲಿ ಅಂತಿದ್ರೆ ಸಂತೋಷ, ಆದರೆ ಇಲ್ಲಿ ಹೆಚ್ಚು ಇನ್ಕಮ್ ಆಗಲಿ ಅಂತ ಆಸೆ ಪಟ್ಟರೆ ಅದು ಕೆಟ್ಟ ಇನ್ಕಮ್, ಅದು ಲಂಚ ಭ್ರಷ್ಟಾಚಾರ ಅದೆಲ್ಲ. ಆವಾಗ ನೋಡಿ ಅವ್ರಿಗೆ ಅಷ್ಟು ಆ ಜಾಗಗಳಿಂದ ದುಡಿತಾರೆ, ಆದರೆ ಅಲ್ಲಿ ಎಲ್ಲ ಮುರಿದೋಗಿರೋ ಚೇರ್ಸ್ ಇರುತ್ತೆ, ಟೇಬಲ್ ಇರುತ್ತೆ, 20-25 ವರ್ಷ ಆದರೂ ಪೇಂಟ್ ಹೊಡೆದಿರಲ್ಲ, ಅದರಿಂದ ದುಡಿತಾ ಇರ್ತಾರೆ. ಅದನ್ನು ಇಂಪ್ರೂವ್ ಮಾಡೋ ಗೋಜಿಗೆ ಹೋಗೋದಿಲ್ಲ, ಮತ್ತು ಅಂಥ ಹಣ ಅವ್ರನ್ನ ಎಂಜಾಯ್ ಮಾಡೋಕ್ಕಿಲ್ಲ, ಅಂಥ ಕೆಟ್ಟ ವಾತಾವರಣದಲ್ಲೇ ಇರೋಕ್ಬಿಡುತ್ತೆ, ಕೆಟ್ಟದಾಗಿ ಬದುಕೋಗ್ಬಿಡುತ್ತೆ ಅವ್ರನ್ನ. ಆದರೆ ಅವ್ರ ಮನೇಲಿ ಇವ್ರು ದುಡ್ದ ಹಣದಲ್ಲಿ ಇಲ್ಲದವರನ್ನು ಬೆಳಗುವಳು, ಅದು ಯಾರು ಶ್ರಮ ಪಟ್ಟಿರ್ತಾರೋ ಅವ್ರ ಹತ್ರನೇ ಹೋಗೋಂಗೆ ಮಾಡುತ್ತೆ ಅಣ್ಣು. ಎಷ್ಟೇ ನೀವು ಕೆಟ್ಟ ಹಣ ಸಂಪಾದಿಸಿ ಅದನ್ನು ನೀವು ಮಾತ್ರ ಎಂಜಾಯ್ ಮಾಡೋಕೆ ಬಿಡಲ್ಲ ಲಕ್ಷ್ಮಿ, ಅದನ್ನು ಯಾರು ಶ್ರಮ ಪಟ್ಟಿರ್ತಾರೋ ಅವರೇ ಎಂಜಾಯ್ ಮಾಡೋಕೆ ಬಿಡೋದು. ಅದು ನೋಡಿ ಸ್ಪೆಷಾಲಿಟಿ ಲಕ್ಷ್ಮಿ. ಭ್ರಷ್ಟಾಚಾರಿಗಳು ಸ್ವಂತ ಮನೆ ತಗೊಳಕ್ಕಾಗಲ್ಲ, ಯಾಕಂದರೆ ಅಯ್ಯೋ ಎಲ್ಲಿಂದ ಬಂತು ಅಂತ ಕೇಳ್ತಾರೆ, ರೈಡ್ ಆಗ್ತದೆ ಅಂತ ಯೋಚನೆ ಮಾಡಿ ಆದಷ್ಟು ಲೋ ಪ್ರೊಫೈಲೇ ತೋರಿಸ್ಕೋಬೇಕಾಗತ್ತೆ, ಅವ್ರಿಗೆ ಸಿಕ್ಕಾಕೊಂಡ್ರು ಕದ್ದು ಮುಚ್ಚಿ ಬದುಕಬೇಕಾಗತ್ತೆ. ಇದು ಲಕ್ಷ್ಮಿಯ ಸ್ಪೆಷಾಲಿಟಿ. ಧನಿಕರ ಪಾಲಿನ ದೀಪದ ನೆರಳು ಇಲ್ಲದವರನ್ನು ಬೆಳಗುವಳು. ಇದನ್ನ ಧ್ವನಿ ಬೇಸ್ ವಾಯ್ಸ್ ಅಂತ ನೀವೆಲ್ಲ ಅಹೋರಾತ್ರನ ಧ್ವನಿ ಅನ್ಕೋತೀರಿ, ಆ್ಯಕ್ಚುಲಿ ಇದು ರಾಘವೇಂದ್ರ ಬೀಜಾಡಿ ಅಂತ ಒಬ್ಬ ಶ್ರೇಷ್ಠ ಗಾಯಕ, ಕರ್ನಾಟಕದ ಗಾಯಕ ಹಾಡಿರುವಂಥದ್ದು. ಅಂಥ ಮಧುರ ಗಾಯಕ ನಾವು ರೆಕಗ್ನೈಸ್ ಮಾಡಲ್ಲ, ಯಾರ್ಯಾರೋ ಬೇರೆ ಬೇರೆ ಸ್ಟೇಟ್ಗಳಿಂದ ಕರ್ಕೊಂಬಂದು ಪಿಕ್ಚರ್ಗಳೆಲ್ಲ ಹಾಡಿಸ್ತೀವಿ, ತಪ್ಪದು ಜನ ಮರಳೋ ಜಾತ್ರೆ ಮರಳೋ ಅಂತ ಮಾಡೋದಿಲ್ಲ. ಕನ್ನಡ 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 ಅಂತ ಇರ್ತೀವಿ, ಆದರೆ ಬೇರೆಯವ್ರನ್ನೇ ಬೆಳೆಸ್ತಾ ಇರ್ತೀವಿ. ಅದು ಜನ ಎಚ್ಚೆತ್ತುಕೊಳ್ಳೋವರೆಗೂ, ಜಾಗೃತಿ ಆಗೋವರೆಗೂ ಕರ್ನಾಟಕ ಅಭಿವೃದ್ಧಿ ಆಗೋದು ಕಷ್ಟ ಇದೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಶಾಲೆಯಲ್ಲಿ ಪಾಠ ಹೇಳ್ಕೊಂಡು ಇರೋವಂತಹ ಈ ಒಂದು ಅದ್ಭುತ ಕಲಾವಂತ ಈ ಗಾಯಕ ತುಂಬ ಚೆನ್ನಾಗಿ ದಿನ ಕೇಳಬೇಕು ಅನ್ಸುತ್ತೆ ಲಕ್ಷ್ಮೀ ಹಾಡನ್ನು, ಅಷ್ಟು ಚೆಂದ ಹಾಡಿರೋದು. ಇವಾಗ ನೆಕ್ಸ್ಟ್ ಲೈನ್ ನೋಡಿ, ಸೆಕೆಂಡ್ ಲೈನ್ ಅದು ಹಿಂದಕ್ಕೆ ಒಂದು ಹಾಡು. ಹಾಂ ಇವಾಗ ಆನ್ ಸೌಂಡ್ ಜಾಸ್ತಿ ಇಡು. ಲಕ್ಷ್ಮೀ ತುಂಬಾ ಜಾಣೆ ಕಣೋ ವಿಳಾಸ ವಿಷ್ಣು ಪಾದ ಕಣೋ ಲಕ್ಷ್ಮೀ ತುಂಬಾ ಜಾಣೆ ಕಣೋ ವಿಳಾಸ ವಿಷ್ಣು ಪಾದ ಕಣೋ ಧನಿಕರ ಪಾಲಿನ ದೀಪದ ನೆರಳು ಇಲ್ಲದವರನ್ನು ಬೆಳಗುವಳು ಧನಿಕರ ಪಾಲಿನ ದೀಪದ ನೆರಳು ಇಲ್ಲದವರನ್ನು ಬೆಳಗುವಳು. ಇವಾಗ ಲಕ್ಷ್ಮಿ ಎಲ್ಲೆಲ್ಲಿ ಇರ್ತಾಳೆ ಅಂತ ಹೇಳುತ್ತೆ ಈ ಹಾಡು. ನೆಕ್ಸ್ಟ್ ಲೈನ್ ಜೋರಾಗಿ. ಬಿಟ್ಟವರ ಬಡಿದಟ್ಟುವಳು ಬಡವರ ಒಡಗು ಹಿಡಿದ ಮಗಳು ಹಿಡಿದಿಟ್ಟವರ ಬಡಿದಟ್ಟುವಳು ಬಡವರ ಒಡ ಹುಟ್ಟಿದ ಮಗಳು. ನಿಲ್ಸು. ಹಿಡಿದಿಟ್ಟವರ ಯಾರು ಲಕ್ಷ್ಮಿನ ಕೂಡಿಡಕ್ ಹೋಗ್ತಾಳೋ ಹೋಗ್ತಾರೋ ಬಂಧನದಲ್ಲಿ ಇಡಕ್ ಹೋಗ್ತಾರೋ ಅವ್ರನ್ನ ಬಡಿದಟ್ಟುತ್ತಾಳೆ ಲಕ್ಷ್ಮಿ, ಅವ್ರನ್ನ ಇಷ್ಟಪಡಲ್ಲ, ಹರಿಯೋಗ್ ಬಿಟ್ಟು ಅವ್ರನ್ನ ಬೆಳೆಸ್ತಾಳೆ. ಬಡವರ ಯಾಕಂದ್ರೆ ಅವಳು ಬಡವರ ಒಡ ಹುಟ್ಟಿದ ಮಗಳು. ಲಕ್ಷ್ಮಿ ಹುಟ್ಟಿದಲ್ಲಿ ಮಂಥಾರ ಪರ್ವತದಲ್ಲಿ ಸಮುದ್ರ ಮಂಥನವಾಗಬೇಕಾದ್ರೆ ಬಡವರೆಲ್ಲ ಹುಟ್ಟಿದ್ರಲ್ಲ ಅವರು ಜಗತ್ತು ಬೆಳಗೋದಕ್ಕೆ, ಅವರ ಒಡ ಹುಟ್ಟಿದ ಮಗಳು ಆಕೆ, ಬಡವರ ಪಕ್ಷಪಾತಿ
ಐಶ್ವರ್ಯ ಇದ್ರೂ ಕೂಡ ನೋಡಿ, ಇವತ್ತು ಎಲ್ಲ ಐಶ್ವರ್ಯನ ಕರಗಿಸೋದೆ ಅವರಲ್ಲಿ ಕೆಲಸ ಮಾಡುವವರು, ಅವರ ಡ್ರೈವರ್ ಆಗಲಿ, ಅವರ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಹಂಚಬೇಕಾಗುತ್ತೆ. ಎಷ್ಟೋ ಸಲ ದೀಪಾವಳಿ ಬೋನಸ್ ಕೊಟ್ಟು ಅವ್ರ ಹತ್ರನಿಗೆ ಫೋನ್ ಮಾಡ್ತಾರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಅಯ್ಯೋ ನಾನು ಸಾಲ ಮಾಡೋಂಗಾಗ್ಬಿಟ್ಟೆ, ಈ ಸರಿ 2 ಕೋಟಿ ಬೋನಸ್ಗೆ ಸಾಲ ಮಾಡಿದ್ದೀನಿ, ಇವರೆಲ್ಲರಿಗೂ ದೀಪಾವಳಿ, ನನಗೆ ಮಾತ್ರ ದೀಪಾವಳಿ ಇಲ್ಲ ಅಂತ. ಇದು ಸಹಜ. ಐಶ್ವರ್ಯವಂತರನ್ನ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ಲಕ್ಷ್ಮಿ, ಕಷ್ಟಪಡೋರನ್ನ ಎಂಜಾಯ್ ಮಾಡದೇ ಬಿಡಲ್ಲ ಲಕ್ಷ್ಮಿ. ಹಾಂ, ಇದು ನೆಕ್ಸ್ಟ್ ಲೈನ್. ಒಡ ಹುಟ್ಟಿದ ಮಗಳು ಬಿಲ್ವಾರೋಗ್ಯದ ಗುಟ್ಟವಳು, ಎಂದಾವರೆಯ ತೊಟ್ಟವಳು. ನಿಲ್ಸು. ಜಗತ್ತಿನ 5 ಸ್ಥಳಗಳಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ, ಅದರಲ್ಲಿ ಬಿಲ್ವಾರೋಗ್ಯದ ಗುಟ್ಟವಳು, ಬಿಲ್ವ ಪತ್ರೆಯ ಅಲ್ಲಿ ಇರ್ತಾಳೆ ಲಕ್ಷ್ಮಿ. 3 ದಳ ಹಿಂಗೆ ಹೋಗುತ್ತಲ್ಲ, ಆ ಮಧ್ಯದಲ್ಲಿ, ಆ 3 ದಳ ಸೇರೋ ಜಾಗದಲ್ಲಿ ಲಕ್ಷ್ಮಿ ಇರ್ತಾಳಂತೆ. ಅದಕ್ಕೆ ದಿನಕ್ಕೊಂದ್ಸಲ ಬಿಲ್ವಪತ್ರೆ ತಿನ್ನಬೇಕು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರಿಗೆ ಹಾಕೋದ್ರಿಂದ ಆದರೂ ಜನ ಅದನ್ನು ಅಮೃತ ಅಂತ ತಿಳ್ಕೊಳ್ಳಿ ಅಂತ. ಬಿಲ್ವಾರೋಗ್ಯದ ಗುಟ್ಟವಳು, ಕೆಂದಾವರೆಯ ತೊಟ್ಟವಳು, ಕೆಂಪು ತಾವರೆಯ ತೊಟ್ಟಿರುತ್ತಲ್ಲ ಆ ತೊಟ್ಟು ಅವಳು, ಅದನ್ನು ತೊಟ್ಟವಳು, ಅದನ್ನು ಧರಿಸಿದವಳು ಆ ಕೆಂದಾವರೆಯಲ್ಲಿ. ಅದಕ್ಕೆ ಅವಳನ್ನು ಕಮಲೆ ಅಂತ ಕರೀತಾರೆ. ಕಮಲೆ, ಮಲದಲ್ಲಿ ಹುಟ್ಟಿದ್ದು ಕಮಲ, ಆ ಕಮಲೆಯಲ್ಲಿ ಹುಟ್ಟಿದ್ದು ಲಕ್ಷ್ಮಿ ಅಂತ. ಆ ಕೆಂದಾವರೆಯಲ್ಲಿ ಲಕ್ಷ್ಮಿ ಇರುತ್ತೆ. ಅದಕ್ಕೆ ನಿಮ್ಮ ಮನೇಲಿ ಒಂದು ಚಿಕ್ಕ ಪಾಂಡ್ ಮಾಡಿಕೊಂಡು ಅದರಲ್ಲಿ ತಾವರೆನ ಇಟ್ಕೊಂಡ್ರೆ ಲಕ್ಷ್ಮಿ ಬಂದು ನೆಲೆಸ್ತಾರೆ ಅಂತ. ಗುಣನೂ ಹಂಗೆ ಇರಬೇಕು ತಾವರೆ ಥರ, ಕೆಸರಲ್ಲಿ ಅರಳಿದ ಕಮಲದ ಥರ ನಾವಿರಬೇಕು ಗುಣದಲ್ಲಿ. ಓಕೆ, ನೆಕ್ಸ್ಟ್ ಆಗ. ನೀ ತುಂಬ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ, ಲಕ್ಷ್ಮೀ ವಿಷ್ಣು ಪಾದ ಕಣೋ. ಮಾತೃ ಮಾತೆಯಲ್ಲಿ ಕುಂತವಳು, ಗೋಯೋನಿಯಲ್ಲಿ ಕುಂತವಳು, ಮಾತೃ ಮಾತೆಯಲ್ಲಿ ಕುಂತವಳು, ಗೋಯೋನಿಯಲ್ಲಿ ನಿಂತವಳು. ಸ್ಟಾಪ್ ಮಾಡಿ. ಮಾತೃ ಮಾತೆಯಲ್ಲಿ ಅಂದ್ರೆ ಎಲ್ಲ ಭಗಿನಿಯರು, ಎಲ್ಲ ತಾಯಂದಿರು, ಎಲ್ಲ ಮಹಿಳೆಯರ ಮಾತೆಯಲ್ಲಿ ಇರ್ತಾಳಂತೆ. ಅದಕ್ಕೆ ಅಲ್ಲಿ ಕುಂಕುಮ ಇಡೋದು. ಮಾತೃ ಮಾತೆಯಲ್ಲಿ ಕುಂತವಳು, ಅಲ್ಲಿ ಕೂತಿರ್ತಾಳೆ ಲಕ್ಷ್ಮಿ. ಗೋಯೋನಿಯಲ್ಲಿ ನಿಂತವಳು, ಗೋವಿನ ಯೋನಿಯಲ್ಲಿ ಲಕ್ಷ್ಮಿ ಇರ್ತಾಳೆ. ಎಲ್ಲಿ ಗೋವು ಮೂತ್ರ ಮಾಡುತ್ತೋ ಆ ಯೋನಿಯಲ್ಲಿ ಇರ್ತಾಳೆ, ಯಾಕಂದರೆ ಗೋವು ಹುಟ್ಟೋ ಜಾಗ ಅದು ಅಂತ. ಇದಕ್ಕೊಂದು ಚಿಕ್ಕ ಕತೆ ಇದೆ, ಹೇಳ್ತೀನಿ. ಲಕ್ಷ್ಮಿಗೆ ಗೋವು ಅಂದರೆ ತುಂಬ ಇಷ್ಟನಂತೆ. ಗೋದೇವಿ ಹತ್ರ ಹೋಗಿ ಯಾವಾಗಲೂ ಇಷ್ಟಪಡ್ತಿದ್ಲಂತೆ. ಲಕ್ಷ್ಮಿ ಗೋವನ್ನು ಕೇಳ್ತಾಳಂತೆ, ಯಾರು ಧೇನುಕ ಅಂತ. ಗೋವನ್ನ, ನಾನು ನಿನ್ನೊಳಗಿರಬೇಕು, ನನಗೆ ಜಾಗ ಕೊಡು ಅಂತ. ಅವಾಗ ಗೋವು ಅಂದ್ಕೊಳತ್ತಂತೆ, ಇಂಥ ಮಹಾಮಹಿಮ ಲಕ್ಷ್ಮಿ ನನ್ನೊಳಗಿದ್ದರೆ ತುಂಬ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ, ಕಟ್ಟಿ ಹಾಕ್ತಾರೆ. ನಾನು ನಂದು ವಿಚಿತ್ರ ಜೀವನ, ಕೊಂಬಿದ್ರೂ ಹಾಯೋದಿಲ್ಲ, ಕಾಲಿದ್ರೂ ಒದೆಯೋದಿಲ್ಲ, ನಾನು ತುಂಬ ನೋವುಂಡು ಸುಖ ಕೊಡೋಂಥ ಜೀವನ, ಯಾವಾಗಲೂ ಸಗಣಿಯ ಒಂದು ರೂಮಲ್ಲಿ ಕೋಣೆಯಲ್ಲಿ ಇರಬೇಕಾಗತ್ತೆ. ನನ್ನೊಳಗೆ ಲಕ್ಷ್ಮಿ ಬಂದರೆ ನನಗೆ ಕಷ್ಟಗಳನ್ನು ಆಕೆಗೆ ಹಂಚ್ಕೋಬೇಕಾಗತ್ತೆ. ನಾನು ತಾಯಿತನ ಕೂಡ ಸರಿಯಾಗಿ ನೋಡೋಕ್ಕಾಗ್ತಿಲ್ಲ, ನನ್ನ ಹಾಲನ್ನ ಬೇರೆಯವ್ರಿಗೆ ಕೊಟ್ಟು ನನ್ನ ಮಗುವಿನ ಭಾಗವನ್ನು ಕಿತ್ಕೋತಾ ಇದೆ, ಈ ಕಷ್ಟಗಳು ಲಕ್ಷ್ಮಿಗೆ ಬರೋದು ಬೇಡ ಅಂತ ಹೇಳ್ತಂತೆ, ನೀನು ಬರಬೇಡ ಅಂತ. ಅದಕ್ಕೆ ಲಕ್ಷ್ಮಿ, ಇಲ್ಲ ನಾನು ಬರಲೇಬೇಕು ಅಂತ ಹಠ ಮಾಡಿದಾಗ, ಹೆಂಗಾದರೂ ಮಾಡಿ ಈ ಅಮ್ಮನಿಗೆ ಬರೋದು ಬೇಡ ಅಂತ ನನ್ನ ಯೋನಿಯಲ್ಲಿ ಬಂದು ನೆಲೆಸಿದ್ದು ಅಂತ ಹೇಳ್ತಾಳಂತೆ ಗೋವು. ಅಂದರೆ ನೀನು ಯೋನಿಯಲ್ಲಿ ಬಾ ಅಂದರೆ ಆ ಲಕ್ಷ್ಮಿ ಅಸಹ್ಯ ಮಾಡಿಕೊಂಡು ಹೋಗ್ಬಿಡ್ಬೋದು ಅಂತ. ಇಮ್ಮಿಡಿಯೆಟ್ಲಿ 2ನೇ ಥಾಟು ಇಲ್ಲದೆ ಗೋವಿನ ಯೋನಿಯಲ್ಲಿ ಹೋಗಿ ಲಕ್ಷ್ಮಿ ನೆಲೆಸ್ತಾರಂತೆ. ಅದಕ್ಕೆ ಈ ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳು ಕಾಮಾಕ್ಷಿಯಲ್ಲಿ ಕೂಡ ಗೋವಿನ ಹಿಂಭಾಗವನ್ನು ದೇವರಿಗೆ ತೋರಿಸಿ ಪೂಜೆ ಮಾಡ್ತಾರೆ. ಇದನ್ನು ತಿಳ್ಕೊಳ್ಳಿ. ಗೋಯೋನಿಯಲ್ಲಿ ನಿಂತವಳು, ಗಜಕುಂಭಸ್ಥಳ ನೆಲೆಸಿರುವಳು, ಗಜದ ಕುಂಭಸ್ಥಳದಲ್ಲಿ ಒಂದು ವಜ್ರ ಇರುತ್ತೆ, ಅಲ್ಲಿ ನೆಲೆಸಿರ್ತಾಳಂತೆ ಲಕ್ಷ್ಮಿ. ಈ 5 ಸ್ಥಾನಗಳಲ್ಲಿ ಲಕ್ಷ್ಮಿ ಇರ್ತಾಳೆ. ಗಜಕುಂಭಸ್ಥಳ, ಗೋಯೋನಿ, ಮಾತೃ ಮಾತೆ, ಬಿಲ್ವಾರೋಗ್ಯದ ಗುಟ್ಟವಳು,
ಕೆಂದಾವರೆಯಲ್ಲಿ ತೊಟ್ಟವಳು ಐದು ಜನರಲ್ಲಿ ಇರ್ತಾಳೆ. ನೆಕ್ಸ್ಟ್ ಹಾಕೋ ವಿಷ್ಣು ಪಾದ ಕಣೋ ಮಾತೃಮಾರಿಯಲ್ಲಿ ನಿಂತವಳು ಗೋಯೋನಿಯಲ್ಲಿ ನಿಂತವಳು ಮಾತೃಮಾತೆಯಲ್ಲಿ ನಿಂತವಳು ಗೋಯೋನಿಯಲ್ಲಿ ನಿಂತವಳು ಗಜಕುಂಭಸ್ಥಳ ಮೇಳವಿಸಿಯಳು ಗಜಕುಂಭಸ್ಥಳ ಮೇಳವಿಸಿಗಳು ಸಾಲದ ಶೂಲದಿ. ಸ್ಟಾಪ್ ಮಾಡಿ. ಆಕೆ ಲಕ್ಷ್ಮಿ ಬೇಸರ ಮಾಡ್ಕೊಳ್ಳೋದು ಒಂದೇ ಒಂದು ಸಾಲ, ಸಾಲಾನೇ ಸೂಲ ಮಾಡಿಕೊಂಡು ಕೆಟ್ಟವ್ರನ್ನ ಕಾಡ್ತಾಳಂತೆ ಲಕ್ಷ್ಮಿ. ಅದಕ್ಕೆ ದಯವಿಟ್ಟು ನಿಮಗೆ ಲಕ್ಷ್ಮಿ ಬೇಕಾದರೆ ಸಾಲ ಮಾಡಬೇಡಿ. ಸಾಲ ಇರೋವರೆಗೂ ಲಕ್ಷ್ಮಿ ನಿಮ್ಮನ್ನು ಇಷ್ಟಪಡಲ್ವಂತೆ, ನಿಮ್ಮ ಜೊತೆ ಬಂದು ಇರೋದಿಲ್ವಂತೆ. ನೀವು ದೇವಸ್ಥಾನಗಳಿಗೆ ಹೋಗದಿದ್ರು ಪರವಾಗಿಲ್ಲ, ಲಕ್ಷ್ಮೀ ಪೂಜೆಗಳು ಮಾಡಿದ್ರು ಪರವಾಗಿಲ್ಲ, ಆದರೆ ಸಾಲ ಮಾಡಬೇಡಿ ಅಂತ ಹೇಳ್ತಾಳೆ ಲಕ್ಷ್ಮಿ. ಸಾಲ ಇರೋ ಕಡೆ ನಾನು ಇರೋದಿಲ್ಲ, ಪರರ ಧನ ಅದು, ಅದರ್ ಪೀಪಲ್ಸ್ ಮನಿ, ಪರರ ಧನ, ಪರಧನ ನನಗೆ ಇಷ್ಟ ಆಗಲ್ಲ. ಇನ್ನೊಬ್ಬರ ಆ ಸಾಲದ ಸೂಲ ಮಾಡಿಕೊಂಡು ತಿವಿತಾಳಂತೆ ಯಾವಾಗಲೂ. ಈ ಸೋಂಬೇರಿಗಳನ್ನು ಸಾಲ ಮಾಡಿಸಿ ತಿವಿತಾಳಂತೆ. ಆದ್ದರಿಂದ ನೀವು ಲಕ್ಷ್ಮಿ ಬೇಕು ಅಂದರೆ ಸಾಲ ಮಾಡಬೇಡಿ. ಹಾಕೋ ಟೀದ ಮಗಳು ಬಡವರ ಒಡ ಹುಟ್ಟಿದ ಮಗಳು ಆರೋಗ್ಯದ ಗುಟ್ಟವಳು ಆರೋಗ್ಯದ ಗುಟ್ಟವಳು ಎಂದರೆಯ ತೊಟ್ಟವಳು ಲಕ್ಷ್ಮಿ ತುಂಬ ಜಾನಕನು ವಿಳಾಸ ವಿಷ್ಣು ಪಾದಕನು ವಿಳಾಸ ವಿಷ್ಣು ಪಾದಕನು ಮಾತೃಮಾತೆಯಲ್ಲಿ ಕುಂತವಳು ಗೋಯೋನಿಯಲ್ಲಿ ನಿಂತವಳು ಮಾತೃಮಾತೆಯಲ್ಲಿ ಕುಂತವಳು ಗೋಯೋನಿಯಲ್ಲಿ ನಿಂತವಳು ಗಜಕುಂಭಸ್ಥಳ ಮೇಳವಿಸಿಗಳು ಗಜಕುಂಭಸ್ಥಳ ಮೇಳವಿಸಿಗಳು ಸಾಲದ ಶೂಲದಿ ತಿವಿಯುವಳು ಕುಂತಲ್ಲಿ ಕರಗುತ್ತ ಬರುವ ತಾಯಿ ಕಾಯಕನಾಥನ ಕಾಲೊತ್ತುವಳು ಕುಂತಲ್ಲಿ ಕರಗುತ್ತಾ ಬರುವ ತಾಯಿ. ಲಕ್ಷ್ಮೀನ ನಾವು ಓಡಿ ಹೋಗಿ ಹಿಡಿಯೋ ಹಾಗೆ ಇಲ್ಲ. ನೀವು ಏನಾದರೂ ಕರೆಕ್ಟಾಗಿ ಕಾಯಕ ಮಾಡಿದ್ರೆ ನೀವಿರೋ ಕಡೆ ಆಯಮ್ಮ ಬರ್ತಾಳೆ, ಆಯಮ್ಮ ಇರೋ ಕಡೆ ನೀವು ಬರಬೇಕಾಗಿಲ್ಲ. ಆಯಮ್ಮನ ಹುಡ್ಕೊಂಡೋದ್ರೂ ನಿಮಗೆ ಸಿಗೋದಿಲ್ಲ, ಜೈಲಾಗತ್ತಷ್ಟೇ. ನೀವಿರೋ ಕಡೆ ಆಯಮ್ಮ ಬರಬೇಕು ಅಂದರೆ ನೀವು ಕಾಯಕ ಮಾಡಬೇಕು. ನೀವು ಕಾಯಕನಾಥ ಆದರೆ, ವಿಷ್ಣು ಆದರೆ, ಕಾಯಕ ಯಾವಾಗಲೂ ಕೆಲಸ ಮಾಡೋರಾದರೆ ನಿಮ್ಮ ಕಾಲು ಹತ್ತೋದಕ್ಕೂ ಹಿಂದೆ ಹೋಗಲ್ಲ ಅಂತ ಲಕ್ಷ್ಮಿ. ಅಂದರೆ ಅದಕ್ಕೆ ವಿಷ್ಣುವಿನ ಪಾದ ಒತ್ತೋದು ಲಕ್ಷ್ಮಿ, ಯಾಕೆಂದರೆ ಅವನು ತುಂಬ ಶ್ರಮಜೀವಿ ಅಂತ. ಕಾಯಕನಾಥನ ಕಾಲತ್ತೋಳು ಯಾರ್ಯಾರು ಕಾಯಕ ಮಾಡ್ತಾರೋ ಅವರೆಲ್ಲ ವಿಷ್ಣು ಆಗ್ತಾರೆ, ಯಾರ್ಯಾರು ವಿಷ್ಣು ಆಗ್ತಾರೋ ಅವರೆಲ್ಲ ಕಾಯಕ ಆತನ ಕಾಲುತ್ತಾರೆ. ಅಮ್ಮ ಕಾಯಕನಾಥನ ಕಾಲುತ್ತುವಳು. ಹಾಂ ಹೇಳ ಲಕ್ಷ್ಮೀ ತುಂಬ ಜಾಣಕಣು ವಿಳಾಸ ವಿಷ್ಣು ಪಾದಕಣು ಧನಿಕನ ಪಾಲಿನ ದೀಪದ ನೆರಳು ಇಲ್ಲದವರನ್ನು ಬೆಳೆಸುವಳು ಧನಿಕರ ಪಾಲಿನ ದೀಪದ ನೆರಳು ಇಲ್ಲದವರನ್ನು ಬೆಳಗುವಳು ಜೋರ್ ಮಾಡಿದ ಸೌಂಡ್ ಜಾಸ್ತಿ ಮಾಡಿದ ಬಿಡಿದಿಟ್ಟವರ ಬಡಿದಟ್ಟುವಳು ಬಡವರ ಒಡಗು ಇದ ಮಗಳು ಬಿಡಿದಿಟ್ಟವರ ಬಡಿದಟ್ಟು ಆರೋಗ್ಯದ ನಮ್ಮ ಸಮೀರ್ ರಾವ್ ಅಂತ ಅಂತಾರಾಷ್ಟ್ರೀಯ ಮ್ಯೂಸಿಷಿಯನ್ ಫ್ಲೂಟ್ ಫ್ಲೂಟ್ ಅಲ್ಲಿ ಕೃಷ್ಣನೇ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಸಮೀರ್ ರಾವ್ ವಿಷ್ಣು ಪಾದ ಕಣೋ ವಿಷ್ಣು ವಿನಯ್ ರಂಗದೋಳ್ ಅಂತ ಮಾಡಿರುತ್ತೆ ಹಾಡ. ಮಾತೃಮಾತೆಯಲ್ಲಿ ಕುಂತವಳು ಗೋಯೋನಿಯಲ್ಲಿ ನಿಂತವಳು ಮಾತೃಮಾತೆಯಲ್ಲಿ ಕುಂತವಳು ಗೋಯೋನಿಯಲ್ಲಿ ನಿಂತವಳು ಗಜಕುಂಭಸ್ಥಳ ಮೇಳವಿಸಿಗಳು ಗಜಕುಂಭಸ್ಥಳ ಮೇಳವಿಸಿಗಳು ಸಾಲದ ಶೂಲದಿ ತಿವಿಯುವಳು
ಬರುವ ತಾಯಿ ಕಾಯಕನಾಥನ ಕಾಲೊತ್ತುವಳು ಕಾಯಕನಾಥನ ಕಾಲೊತ್ತುವಳು ಲಕ್ಷ್ಮಿ ತುಂಬಾ ಜಾಣಿಕನು ವಿಳಾಸ ವಿಷ್ಣು ಪಾದಕನು ಲಕ್ಷ್ಮಿ ತುಂಬಾ ಜಾಣಿಕನು ವಿಳಾಸ ವಿಷ್ಣು ಪಾದಕನು. ಇನ್ನೊಂದು ಹಂಗೆ ಕಂಟಿನ್ಯೂ ಮಾಡು ಹಾಡು, ನೆಕ್ಸ್ಟ್ ಯಾವ್ದು ನೋಡು. ಇನ್ನೊಂದಾಗ ಇದು ಲಕ್ಷ್ಮೀದ ಹಾಡು ಅದು ಅದಕ್ಕ ಮನಸ್ಸಿನಿಂದ ಮಾನವ ಮುನಿಸಿನಿಂದ ಕೊಡವನು ನಾಸ್ತಿಕನೆನ್ನುವರು ತುಂಬಿದ ಕೊಡವನು ಆಸ್ತಿಕನೆನ್ನುವರು ತೂತಿನ ಕೊಡವನು ನಾಸ್ತಿಕನೆನ್ನುವರು ತೂತಿನ ಕೊಡವು ತುಂಬುವುದಿಲ್ಲ ತುಂಬಿದ ಕೊಡವು ತುಳುಕುವುದಿಲ್ಲ ತೂತಿನ ಕೊಡವು ತುಂಬುವುದಿಲ್ಲ ತುಂಬಿದ ಕೊಡವು ತುಳುಕುವುದಿಲ್ಲ ನೋಡಲು ಕಾಣದು ವ್ಯತ್ಯಾಸ ನುಡಿಸಿ ನೋಡಿರಿ ಸಾ ಆಸ್ತಿಗಳಿದ್ದವ ನಾಸ್ತಿಕನವನು ನಾಸ್ತಿಗಳೊಳಗಿಹ ಆಸ್ತಿಕನು ಆಸ್ತಿಗಳಿದ್ದವ ನಾಸ್ತಿಕನವನು ನಾಸ್ತಿಗಳೊಳಗಿಹ ಆಸ್ತಿಕನು ಅವನಾಸ್ತಿ ಇವನಾಸ್ತಿ ತನ್ನಾಸ್ತಿ ಎನ್ನುವವ ನಾಸ್ತಿಕನು ಅವನಾಸ್ತಿ ಇವನಾಸ್ತಿ ತನ್ನಾಸ್ತಿ ಎನ್ನುವವ ನಾಸ್ತಿಕನು ಅವನ ಸ್ತುತಿ ಇವನ ಸ್ತುತಿ ತಥಾಸ್ತು ಎನ್ನುವವ ಆಸ್ತಿಕನು ಅವನ ಸ್ತುತಿ ಇವನ ಸ್ತುತಿ ತಥಾಸ್ತು ಎನ್ನುವವ ಆಸ್ತಿಕನು ಇಲ್ಲದಲ್ಲಿರುವ ಬೆಲ್ಲವನರಿಯನು ಇಲ್ಲದಲ್ಲಿರುವ ಬೆಲ್ಲವನರಿಯನು ನಾಸ್ತಿಕನಯ್ಯ ನಾಸ್ತಿಕನು ಎಲ್ಲರಲ್ಲಿರುವ ಕೊಲ್ಲನರಿತವನು ಎಲ್ಲರಲ್ಲಿರುವ ಕೊಲ್ಲನರಿತವನು ಆಸ್ತಿಕನಯ್ಯ ಆಸ್ತಿಕನು ಆಸ್ತಿಕನಯ್ಯ ಆಸ್ತಿಕನು ತುಂಬಿದ ಕೊಡ ಅವ ಆಸ್ತಿಕನು ತುಂಬಿದ ಕೊಡ ಅವ ಆಸ್ತಿಕನು. ಸೌಂಡ್ ಇಡು ಸೌಂಡ್
ಪ್ರತಿನಿತ್ಯ ಪಠಿಸುತ್ತ ಮುಂಜಾನೆ ಮುಸ್ಸಂಜೆ ತವ ನಾಮ ಜಪಿಸುತ್ತ ತವ ರೂಪ ಸ್ಮರಿಸುತ್ತ ತಮ್ಮದೇ ಚರಿತೆಯನ್ ಕೇಳುತ್ತ ಓದುತ್ತ ದಂಡಕ ಬಹಣದಿಟ್ಟು ಹಾಡುತ್ತ ತನ್ಮೂರ್ತಿ ನೋಡುತ್ತ ತವ ಸುಂದರಂ ಸವಿದು ತವ ದಾಸ ದಾಸಾನು ದಾಸ ನಾನು ಶ್ರೀರಾಮ ಭಗುತನೇ ತವ ಪಾದ ಪೂಜಿಸುವೆ ತವ ಕೃಪಾಕರಣದಿ ಮನವಿಯನ್ನಿಟ್ಟಿರುವೆ ನಮ್ಮ ಕರೆಯಾಲಿಸಿ ನಮ್ಮನ್ನು ಬೆಳಗಿಸು ತಪ್ಪುಗಳ ಮನ್ನಿಸು ಅಂಜನಾ ದೇವಿ ಗರ್ಭಾನ್ವಯ ದೇವ ತವ ಪಾದ ಕಣವಾದ ನಮ್ಮನ್ನು ದಯೆಯಿಂದ ವೀಕ್ಷಿಸೈ ದಾತನೇ ರಕ್ಷಿಸೈ ಸರಿಹದಲ್ಲಿ ನಿಂತಿರುವೆ ಸುಗ್ರೀವ ಮಂತ್ರಿಯೇ ಸ್ವಾಮಿ ಕಾರ್ಯಾರ್ಥಿಯೇ ಶ್ರೀರಾಮ ಸೌಮಿತ್ರಿಯರ ಕಂಡು ಆಧರಿಸಿ ಸತ್ಕರಿಸಿ ಸಂದೇಶು ಅರ್ಥೈಸಿ ಯತ್ವಾನುಜನ್ ರಾಮ ಬಂಟನನ್ನಾಗಿಸಿ ಮಾಲಿಯನ್ ಕೊಲ್ಲಿಸಿ ಕಾಕುಸ್ತ ತಿಲಕನ್ ಕೃಪಾ ದೃಷ್ಟಿ ವೀಕ್ಷಿಸಿ ಕಿಷ್ಕಿಂಧೆಗೆ ಬಂದು ಶ್ರೀರಾಮ ಕಾರ್ಯಕ್ಕೆ ಲಂಕೆಗೆ ಹಾರಿದೆ ಲಂಕೆಯನ್ನೇ ಸುಟ್ಟು ಅವನಿಜಯ ಸಂತೈಸಿ ಆನಂದದಿಂದುಕ್ಕಿ ಉಂಗುರವ ಕೈಗಿತ್ತು ಆ ರತ್ನವಂತಂದು ಶ್ರೀಪಾದ ಕರ್ಪಿಸಿ ಮಾಡಿ ಸುಗ್ರೀವ ಅಂಗದ ಜಂಬವಂತ ನಳ ನೀಲರೊಡನೆ ವಾನರನ್ ಸೇರಿಸಿ ಸೇನೆಗಳ ಕೂಡಿಸಿ ಹೆತ್ತಳವ ಮಾಡಿಸಿ ಆ ದೈತ್ಯರನ್ ಕಡಿದು ರಾವಣನು ಕಾಲಾಗ್ನಿ ರುದ್ರನಂತಾಗಮಿಸಿ ಬ್ರಹ್ಮಾಂಡ ಶಕ್ತಿಯು ನಿಮ್ಮನಾವರಿಸಿ ಊರ್ಮಿಳಾಪತಿ ರಣದಿ ಮೂರ್ಛೆಯಾಗಲು ಭೂಗಿ ಸಂಜೀವಿಯಂತಂದು ಸೌಮಿತ್ರಿಯನ್ನುಳಿಸಿ ಕುಂಭಕರ್ಣಾದಿಗಳ್ ವೀರರನ್ ರಾವಣನ್ ಶ್ರೀರಾಮ ಬಾಣಕ್ಕೆ ನಿರ್ನಾಮ ಮಾಡಿರಲ್ ಸಕಲ ಲೋಕಗಳಲ್ಲಿ ಆನಂದ ತುಂಬಿರಲು ವಿಭೀಷಣನ್ ಗೌರವಿಸಿ ಕರೆತಂದು ಪಟ್ಟಾಭಿಷೇಕವನ್ನಾಚರಿಸಿ ಕೂರಿಸಿ ಸೀತಾ ಮಹಾದೇವಿ ಎಂತಂದು ಶ್ರೀರಾಮ ಗೊಪ್ಪಿಸಿ ಅಯೋಧ್ಯೆಗೂ ಬಂದು ಸೀತಾ ಸಮೇತ ಶ್ರೀರಾಮ ಪಟ್ಟಾಭಿಷೇಕವನ್ಮಾಡಿಸಿ ಸಂಭ್ರಮಿಸಿ ಭಜಿಸಿದ ತಮಗಿಂತ ನನಗ್ಯಾರು ಗುರುವಿಲ್ಲವೆಂದೆನಿಸಿ ಶ್ರೀರಾಮ ಭಕ್ತ ಪ್ರಾಶಸ್ತ್ಯ ರತ್ನರಾದ ತವ ಪಾದ ಸೇವಿಸಿ ಕೀರ್ತನೆಗಳು ಮಾಡಿದರೆ ಪಾಪಗಳು ಹೋಗುವವು ಭಯಮುಕ್ತರಾಗುವೆವು ಸೌಭಾಗ್ಯವಾಗುವುದು ಸಾಮ್ರಾಜ್ಯ ಸೇರುವುದು ಸಂಪತ್ತು ಲಭಿಸುವುದು ಓ ಭಕ್ತ ಮಂದಾರ ಓ ಪುಣ್ಯ ಸಂಚಾರ ಓ ಧೀರ ಓ ವೀರ ಓ ಸಕಲವೆಂದೊಪ್ಪಿ ಯಾತಾರಕ ಬ್ರಹ್ಮ ಮಂತ್ರವನ್ ಪಠಿಸಿದರೆ ಸ್ಥಿರ ಬುದ್ಧಿ ವರ ಸಿದ್ಧಿ ಪ್ರಾಪ್ತಿಸಿ ಶ್ರೀರಾಮ ಶ್ರೀರಾಮ ನಾಮ ಜಪ ಮಾಡುತ್ತ ಮನದಲ್ಲಿ ವಚದಲ್ಲಿ ತನುವಲ್ಲಿ ಎಂದೆಂದು ತಪ್ಪದೇ ತವ ನಾಮ ಈ ಜಿಪ್ಪೆ ಜಪಿಸುವುದು ತವ ದೀರ್ಘ ದೇಹದಿಂ ತ್ರೈಲೋಕ್ಯ ಸಂಚಾರಿಯಾಗಿ ರಾಮನಾಮಾಂಕಿತ ಜ್ಞಾನಿಯಾಗಿ ಬ್ರಹ್ಮನಾಗಿ ಬ್ರಹ್ಮತೇಜನಾಗಿ ರುದ್ರನಾಗಿ ತವ ಜ್ವಾಲ ಕಲ್ಲೋಲ ಮಹಾವೀರ
ನೀಡಾಕಿನಿ ಗಾಳಿ ದೆವ್ವಗಳನ್ನೆಲ್ಲ ನಡುಕಟ್ಟಿ ನೆಲ ಕೊಗೆದು ತವ ಮುಷ್ಟಿಗಾತಂಗಳಿಂದ ಬಾಗುದಂಡಗಳಿಂದ ರೋಮಕಂಡಗಳಿಂದ ದುಷ್ಟ ಶಕ್ತಿಯ ಸಿಗಿದು ಕಾಲಾಗ್ನಿ ರುದ್ರನೇ ಮಕ್ಕಳು ಊರಿಂದ ಊರಿಗೆ ಹಳ್ಳಿಗಳಿಂದ ಶಾಲೆಗೆ ಹೋಗ್ಬೇಕಾದ್ರೆ ಭಯ ಆದ್ರೂ ಇದನ್ನ ಹೇಳ್ಕೊತಾ ಇದ್ರು ತೆಲುಗಲ್ಲಿ. ಅದನ್ನ ಕನ್ನಡದಲ್ಲಿ ಅಹೋರಾತ್ರನ ಕೈಲಿ ಬರೆಸಿದ್ರು ಆಂಜನೇಯರು. ನಲವತ್ತ್ಮೂರು ತ್ರಿಕೋನಗಳಿದೆ. ಜೀವಿ ಜೀವಿ ಕುಮಚ ಮೂಲ ತ್ರಿಕೋನ ಅಷ್ಟವಸುಗಳೇ ಎಂಟು ಕೋಣೆಗಳು ಕಾಡ. ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ ಅಷ್ಟವಸುಗಳೇ ಎಂಟು ಕೋಣೆಗಳು ಕಾಡ. ಇದು ಮೂಲ ತ್ರಿಕೋನ, ಇದು ಅಷ್ಟವಸುಗಳು. ಹತ್ತರೆರಡು ತ್ರಿಭುಜಾಹಾರ. ಎತ್ತರಕ್ಕೆ ನೋಡ ಇದು ಹದಿನಾಲ್ಕು, ಒಂದು ಎರಡು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು. ಇದು ನಾಗರು, ಈ ನಾಲ್ಕು ಎಂಟು ನಾಗರು, ಹದಿನಾರು ಎಲೆ ಕೋಟೆ. ಇದು ಮೂರು ವೃತ್ತಗಳಿಂದ ಸಮಭುಜ ಸದನ, ನಾಲ್ಕು ದ್ವಾರಗಳು, ಆಲಯ ಆಗಿದೆ. ಕೊಲ್ಲುವವ ಹುಟ್ಟಿಸಿದ, ಕೊಲ್ಲುವವ ಯಾರು? ಶಿವ. ಅವನನ್ನು ಹುಟ್ಟಿಸಿದ ಅವ ಬ್ರಹ್ಮ. ಬ್ರಹ್ಮನ ಅಪ್ಪ ಹುಟ್ಟಿದ್ದು ಕೂಡ ನಿನ್ನ ಒಡಲೊಳಗಮ್ಮ ಶ್ರೀ ಚಕ್ರ ತಾಯೇ. ಕೊಲ್ಲುವವ ಶಿವ, ಅವನನ್ನು ಹುಟ್ಟಿಸಿದ ಬ್ರಹ್ಮ. ಅವನ ಅಪ್ಪ ಹುಟ್ಟಿದ್ದು ಕೂಡ ಇಲ್ಲಿ ವಿಷ್ಣು. ಇನ್ನೊಂದ್ಸಲ ಹಾಕಿ ಹಾಡು, ಈ ಹಾಡು ಇನ್ನೊಂದ್ಸಲ ಕೇಳಿ ನಿಮ್ಗೆ ಶ್ರೀಚಕ್ರ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ.
ಇದು ಪೂರ್ಣ ಶಿಚಕ್ರ ಕ್ಯಾನ್ವಾಸ್ ಡ್ರಾಯಿಂಗ್. ಇದನ್ನು ಬರೆದು ಅಹೋರಾತ್ರ 9 ವರ್ಷದ ಮೇಲಾಯಿತು. ಇವತ್ತೊಂದು ಯೋಗ ಶಾಲೆಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ, ಯೋಗಕ್ಷೇಮ ಅಂತ ವಿರೂಪಾಕ್ಷಂದದು. ಪೂರ ಭಾರತದಲ್ಲಿಯೇ ಪ್ರಖ್ಯಾತ ಯೋಗಪಟು. ಇವೆಲ್ಲ ಹುಟ್ಟಿದ್ದು ಬಿಂದು 4-5 ಅಂದ್ರೆ ಬಿಡು, 1, 2, 3, 4 1, 2, 3, 4, 5 1, 2, 3, 4, 5 ಇವು 43 ಇದೆ ಕ್ರೋಮೋಸೋಮ್ಸ್. ಜೀವಿ ಜೀವಿಗು ಕವಚ ಮೂಲ ತ್ರಿಕೋಣ ಅಷ್ಟವಸುಗಳೆಗಳು ಕಾಣ. ಜೀವಿ ಜೀವಿಗು ಕವಚ ಮೂಲ ತ್ರಿಕೋಣ ಅಷ್ಟವಸುಗಳು 8 ಕೋಣೆಗಳು ಕಾಣ. 8 ಇದೆ 5, 6, 7, 8 10, 2 ತ್ರಿಭುಜ ಹಾರ. ಎತ್ತರಕ್ಕೆ ನೋಡ ನಾಗರು, ಇಲ್ಲಿ ನಾಗನ ಹೆಡೆ ಇದನ್ನು ಅವು 8 ಇದೆ. ಇದು 16 ಎಲೆ ಇದೆ ಮೇಲೆ 3 ವೃತ್ತಗಳು. ಸದನವೂರರ ಸಮಭುಜದ ಒಳಗೆ ಅವನುಟ್ಟಿಸಿದವ ಅಪ್ಪನೊಟ್ಟಿದ್ದು ಇರು ಸ್ವಲ್ಪ ಕರಿ, ಸ್ವಲ್ಪ ತಂಗಿ ನಿಲ್ಸು, ಹಾಡಿರ್ಲಿ ಹಾಡಿ. ನಮ್ಮ ಶ್ರೀ ಚಕ್ರ ತಾಯಿ ತುಂಬಾ ಧನ್ಯವಾದ ಅಹೋರಾತ್ರ.